ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಲ್ಲಿ 10,000 ರೂಪಾಯಿ ಮೇಲ್ಪಟ್ಟ ಖರೀದಿ ಮಾಡಿದ್ದಲ್ಲಿ ಸ್ಕ್ರಾಚ್ ಕಾರ್ಡ್ ಮತ್ತು ಲಕ್ಕಿ ಡ್ರಾ ಕೂಪನ್ ಪಡೆಯಿರಿ. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳು ಲಭ್ಯ. ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನಲ್ಲಿ ನಿಮ್ಮ ಮೆಚ್ಚಿನ ವಸ್ತುಗಳನ್ನು ಮನೆಗೆ ಕೊಂಡೊಯ್ಯಿರಿ. ಹಾಗೂ ಹಬ್ಬದ ಕೊಡುಗೆಯಾಗಿ ಜುಪಿಟರ್ ಬೈಕ್ ಗೆಲ್ಲುವ ಅದೃಷ್ಟಶಾಲಿಗಳಾಗಿ. ಅದೃಷ್ಟಶಾಲಿಗಳು 2 TVS ಜುಪಿಟರ್ ಬೈಕ್ ಗೆಲ್ಲಿ. ಅದೃಷ್ಟ ನಿಮ್ಮದು, ಕೊಡುಗೆ ನಮ್ಮದು. ವಿಜಯೋತ್ಸವ 2021 ಶಾಪಿಂಗ್ ಉತ್ಸವ ಅಕ್ಟೋಬರ್ 7 ರಿಂದ ನವೆಂಬರ್ 18 ರವರೆಗೆ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಬಂಪರ್ ಬಹುಮಾನವಾಗಿ ಕಾರು, ಬೈಕ್, ಫ್ರಿಜ್ ಹೀಗೆ ಒಟ್ಟು 2,500 ಬಹುಮಾನಗಳನ್ನು ಗೆಲ್ಲಿರಿ. ನಗರದಲ್ಲೇ ನಂಬರ್ 1 ಹೆಸರಾದ ಅತಿ ದೊಡ್ಡ ಶೋರೂಮ್ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ಒಮ್ಮೆ ಭೇಟಿ ಕೊಡಿ. ಗಜಾನನ ಸರ್ಕಲ್, ಚಿಂತಾಮಣಿ. ಕರೆ ಮಾಡಿ 8792453315. ಎನಮ್ಮ ನ್ಯೂಸ್ಗೆ ಸ್ವಾಗತ. ರಾಜೀವ್ ನಗರ ಬಡಾವಣೆಯ ಉದ್ಯಾನವನದಲ್ಲಿ ಬೆಳೆದಿದ್ದ ಗಿಡಗಂಟೆಗಳಿಗೆ ಮೋಕ್ಷ ಕಲ್ಪಿಸಿದ ಬಡಾವಣೆಯ ಜನತೆ. ನಗರದ ದಿನನಿತ್ಯದ ಜಂಜಾಟ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳಲು ಜನತೆ ಇಂದು ಆರಿಸಿಕೊಳ್ಳುವುದು ಉದ್ಯಾನವನದ ಸ್ಥಳಗಳನ್ನು. ಚಿಂತಾಮಣಿ ನಗರಸಭೆ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಮೀಸಲಿಟ್ಟಿರುವ ಉದ್ಯಾನವನಗಳಿಗೆ ಕಾಯಕಲ್ಪ ನೀಡಲು ನಗರಸಭೆ ಸಂಪೂರ್ಣವಾಗಿ ವಿಫಲವಾಗಿದೆ. ಆದರೆ ಬಡಾವಣೆಯ ಸಾರ್ವಜನಿಕರೇ ಉದ್ಯಾನವನದ ಶುಚಿತ್ವಕ್ಕೆ ಮುಂದಾದರೆ ಅದಕ್ಕೂ ನಗರಸಭೆ ಅಧಿಕಾರಿಗಳು ಸಹಕಾರ ನೀಡದೇ ಇರುವುದು ಸಹ ಇದೀಗ ಬಹಿರಂಗವಾಗಿದೆ. ಚಿಂತಾಮಣಿ ನಗರದ ರಾಜೀವ್ ನಗರ ಬಡಾವಣೆಯಲ್ಲಿರುವ ಉದ್ಯಾನವನ್ನು ಕಳೆದ 2004 ಸೆಪ್ಟೆಂಬರ್ 26 ಉದ್ಘಾಟನೆಗೊಂಡಿತ್ತು. ಉದ್ಯಾನವನ್ನು ಅಭಿವೃದ್ಧಿಗೆ ಈ ಹಿಂದೆ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಚೈನ್ ಲಿಂಕ್ ಗ್ರಿಲ್ ಫೆನ್ಸಿಂಗ್ ನಿರ್ಮಾಣ ಮಂಜೂರಾಗಿದ್ದು ಆ ಕಾಮಗಾರಿ ಸಹ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ. ಇನ್ನು ಜಿಲ್ಲಾಧಿಕಾರಿ ಅನಿರುದ್ಧ ಅವರು 2008 ಈ ಉದ್ಯಾನವನಕ್ಕೆ ಭೇಟಿ ನೀಡಿ ನಗರಸಭೆಯ IDSMT ಅಂಗಡಿ ಮಳಿಗೆಗಳಿಂದ ಸಂಗ್ರಹಿಸಿದ ಹಣದಲ್ಲಿ ಔಷಧಿ ಉದ್ಯಾನವನ್ನು ಅಭಿವೃದ್ಧಿ ಮಾಡಲು ಆದೇಶಿಸಿದ್ದರು. ಅದರಂತೆ ಮೊದಲನೇ ಹಂತದಲ್ಲಿ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಾದಚಾರಿ ರಸ್ತೆ ಮತ್ತು ಪಂಪೋ ಸುತ್ತಲೂ ಸಂತಿ ಬೆಲೆಯನ್ನು ಕೈಗೊಂಡಿದ್ದು ಅದರಲ್ಲಿ 6 ಲಕ್ಷ ರೂಪಾಯಿ ಮಾತ್ರ ಖರ್ಚಾಗಿದೆ. 2 ಲಕ್ಷ ರೂಪಾಯಿ ಉಳಿಕೆಯಾಗಿತ್ತು. ಈ ಉಳಿಕೆ ಹಣದ ಜೊತೆಗೆ ನಗರಸಭೆ 33 ಲಕ್ಷ ರೂಪಾಯಿಗಳನ್ನು ಈ ಉದ್ಯಾನವನದ ಅಭಿವೃದ್ಧಿಗೆ ಸಹ ಬಿಡುಗಡೆ ಮಾಡಿತ್ತು. ಸುಮಾರು 35 ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ 2009 ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಯಾನವನದಲ್ಲಿ ಪ್ರಾರಂಭಿಸಿದ್ದು ಬಹುತೇಕ ಕಾಮಗಾರಿಗಳು ಕಳಪೆ ಮಟ್ಟದಲ್ಲಿ ನಡೆಯಿತು. ಗುಣಮಟ್ಟವಲ್ಲದೆ ಸಾಮಗ್ರಿಗಳನ್ನು ಅಳವಡಿಸುವ ಮೂಲಕ ಲಕ್ಷಾಂತರ ರೂಗಳ ಗೋಲ್ಮಾಲ್ ನಡೆಯುತ್ತಿರುವ ಬಗ್ಗೆ ಬಡಾವಣೆಯ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಕಾಮಗಾರಿಗೆ ತೊಡೆ ಹಿಡಿದರೂ ಸಹ ಅದರತ್ತ ಯಾರೂ ಗಮನವೇ ಹರಿಸಿರಲಿಲ್ಲ. ಇನ್ನು ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಅವರ ಕನಸಿನ ಕೂಸಾದ ಈ ಉದ್ಯಾನವನದಲ್ಲಿ ಔಷಧಿ ಸಸ್ಯಗಳನ್ನು ಬೆಳೆಸಲು ಪರಿಸರವಾದಿ ಪ್ರೊಫೆಸರ್ ಯಲ್ಲಪ್ಪರವರನ್ನು ಈ ಉದ್ಯಾನವನಕ್ಕೆ ಕರೆಸಿ ಅವರಿಂದ ಯಾವ ಯಾವ ಗಿಡಗಳನ್ನು ಬೆಳೆಸಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನು ಸಹ ಪಡೆದುಕೊಂಡು ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಆದರೆ ಉದ್ಯಾನವನದಲ್ಲಿ ಗಿಡಗಳನ್ನು ನೆಡಲು ಗುತ್ತಿಗೆದಾರರು ಒಂದೇ ಒಂದು ಔಷಧಿ ಗಿಡವನ್ನು ಸಹ ತರಿಸದೆ ಅನಾವಶ್ಯಕ ಗಿಡಗಳನ್ನು ತರಿಸಿ ನೆಟ್ಟು ಹೋಗಿದ್ದಾರೆ. ಅಂದಿನಿಂದ ಇದುವರೆಗೂ ಸದರಿ ಉದ್ಯಾನವನ ಸ್ವಚ್ಛತೆಗೆ ಮುಂದಾಗದ ಪರಿಣಾಮ ಇಡೀ ಉದ್ಯಾನವನ್ನು ಅನಾವಶ್ಯಕ ಗಿಡಗಂಟೆಗಳ ಬೆಳೆದು ಹಾವು ಮತ್ತಿತರ ವಿಷಪೂರಿತ ಉಪಟಳ ಸೇರಿಕೊಂಡರೂ ಅದರತ್ತ ಗಮನ ಹರಿಸುವವರೇ ಇಲ್ಲ. ಆದರೆ ಸದರಿ ಉದ್ಯಾನವನದಲ್ಲಿ ಪ್ರತಿದಿನ ವಾಯುವಿಹಾರ ಮಾಡುವವರು ಹಾಗೂ ಮಕ್ಕಳನ್ನು ಆಟವಾಡಲು ಕರೆದುಕೊಂಡು ಬಂದ ಬಡಾವಣೆಯ ಪೋಷಕರು ಉದ್ಯಾನವನದ ಸ್ಥಿತಿಯನ್ನು ಕಂಡು ಅವರೇ ಸ್ವಂತ ದುಡ್ಡು ಹಾಕಿ ಖರ್ಚು ಮಾಡಿ ಉದ್ಯಾನವನದ ಶುಚಿತ್ವ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಶುಚಿತ್ವ ಮಾಡಿ ಹೊರ ಹಾಕಿದ ಕಸ ಕಡ್ಡಿ ತೆಗೆದುಕೊಂಡು ಹೋಗುವಂತೆ ನಗರಸಭೆಯ ಪರಿಸರ ಅಭಿಯಂತರ ಮತ್ತು ಹಿರಿಯ ಆರೋಗ್ಯ ಅಧಿಕಾರಿಗಳ ಗಮನಕ್ಕೆ ಬಡಾವಣೆ ಜನತೆ ತಂದರೆ ಅವರು ಕಸ ಕಡ್ಡಿ ಸಾಗಾಣಿಕೆ ಮಾಡುವ ಬಗ್ಗೆ ಉದ್ದಟತನ ಪ್ರದರ್ಶನ ಮಾಡಿದ್ದರಿಂದ ಕುಪ್ಪಿದುಕೊಂಡ ಅಲ್ಲಿನ ಜನತೆ ಕೊನೆಗೂ ಶಾಸಕರ ಗಮನಕ್ಕೆ ತಂದಿದ್ದಾರೆ. ಶಾಸಕರು ಅವರನ್ನು ತರಾಟೆಗೆ ತೆಗೆದುಕೊಂಡ ನಂತರ ಭಾನುವಾರ ರಜೆ ದಿನವಾದರೂ ಹೋಗಿ ಅಲ್ಲಿ ಗುಡ್ಡೆ ಹಾಕಿದ್ದ ಕಸ ಕಡ್ಡಿಯನ್ನು ಸಾಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರಸಭೆ ವ್ಯಾಪ್ತಿಯಲ್ಲಿ ಶುಚಿತ್ವ ಮಾಡಲು ವಿಫಲರಾಗಿರುವ ಅಧಿಕಾರಿಗಳು ಸಾರ್ವಜನಿಕರು ಶುಚಿತ್ವ ಮಾಡಿರುವ ಕಸವನ್ನು ತೆಗೆದುಕೊಂಡು ಹೋಗಲು ಉದ್ದಟತನ ಪ್ರದರ್ಶನ ಮಾಡಲು ಮುಂದಾಗಿರುವ ಬಗ್ಗೆ
ಬಡಾವಣೆ ನಾಗರಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಇಂತಹ ಉದ್ದಟತನಕ್ಕೆ ಕಡಿವಾಣ ಹಾಕಲು ಸಮಯ ಸಹ ಕಾಯುತ್ತಿದ್ದಾರೆ.